ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಶ್ರೀಮಠದಲ್ಲಿ ಜರುಗುತ್ತಿರುವ ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದ ನಾಡೋಶ್ ಡಾಕ್ಟರ್ ಮಹೇಶ್ ಜೋಶಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. ಶ್ರೀಮಂತ ಹಾರಕೂಡ ಪಟ್ಟಾಚಾರ್ಯ ಮಠ ರಂಭಾಪುರಿ ಪೀಠ ಸೂತ್ರ ಸ್ವಾಮಿ ಸದ್ಗುರು ಚನ್ನಬಸವೇಂದ್ರ ಪ್ರಭಾ ಭಾಸ್ಕರ ಪ್ರೇಮಂಬೆತ್ತು ಪೊಗಳಗದಿಮ ಮಹಿಮಾ ಲೀಲಾಂಗಳ ಭೀಮಾಡನ್ನ ಕೃಪಾಳು ಮೇಘ ಕೃಪಯಂ ಸಶಕ್ತಿ ಸಪುಪ್ಯಂ ಭಾರತ ಮಾತೆಯನ್ನು ಸ್ಮರಿಸಿ ಕರ್ನಾಟಕ ಮಾತೆ ತಾಯಿ ಭುವನೇಶ್ವರಿಯ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರಿಗೆ ಸ್ಮರಿಸಿ ಕಳಸದ ಗುರು ಗೋವಿಂದ ಭಟ್ಟರನ್ನು ಸ್ಮರಿಸಿ ಅವರ ಶಿಷ್ಯರ ಶರೀಫ್ ಶಿವಯೋಗಿಯನ್ನು ಸ್ಮರಿಸಿ ಹಾರಕೂಡದ ಚನ್ನಬಸವ ಶಿವಯೋಗಿಗಳನ್ನು ಸ್ಮರಿಸಿ ವಿಶ್ವದ ಎಲ್ಲ ಸಂತರನ್ನು ಸ್ಮರಿಸಿ ಇಂದಿನ ಶುಭ ಸಂದರ್ಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ. ಶ್ರೀ ಹಾರಕೂಡ ಚನ್ನಬಸವೇಶ್ವರ ಪ್ರಸಂಗ ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೂಡ ತಾಲೂಕು ಬಸವ ಕಲ್ಯಾಣ ಜಿಲ್ಲಾ ಬೀದರ್ ಬೀದರ್ ಜಿಲ್ಲಾ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾರ್ಕೂಡ್ ದಿನಾಂಕ 29 ಮಾರ್ಚ್ 2022 ಸ್ಥಳ ಸುಕ್ಷೇತ್ರ ಹಾರಕೂಡ ಕಲ್ಯಾಣ ಕರ್ನಾಟಕ ರಕ್ತ ಪ್ರಶಸ್ತಿ 2022 ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇವರಿಗೆ ಕರ್ನಾಟಕ ಕಬೀರ ಸಂತ ಶಿಕ್ಷಣ ಶರೀಫರ ಗುರುಗಳಾಗಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ಟರ ವಂಶಜರಾದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರದ್ದು ಈ ನಾಡು ಕಂಡ ಅಪರೂಪದ ವ್ಯಕ್ತಿತ್ವ. ಮಧುರ ಮಧುರವೇ ಮಂಜುಳಗಾನ ಮೂಲಕ ದೂರದರ್ಶನ ಸಮೀಪ ದರ್ಶನ ಮಾಡಿದ ಸಾಂಸ್ಕೃತಿಕ ರಾಯಭಾರಿಗಳು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಹಾಗೂ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಿಂದ ನಾಡೋಜ ಗೌರವ ಪದವಿಯಿಂದ ಪಡೆದಂಥ ಮಹಾನ್ ಅನುಭಾವಿಗಳು, ಕಾವೇರಿಯ 9ನೇ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಸೇರಿದಂತೆ ನಾಡಿನ ವಿವಿಧ ಸಾಮಾಜಿಕ ಸಾಂಸ್ಕೃತಿಕ ಸಂಸ್ಥೆಗಳಿಂದ ಸುಮಾರು 200ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಂತ ಮಹಾನ್ ಅನುಭಾವಿ. ಇಂಥ ಅನುಭಾವಿಗಳನ್ನ ಇಂದಿನ ಶಾಂತಿ ರಾಯಭಾರಿ ಪ್ರಶಸ್ತಿ ಪಡೆದವರು ಇವರಿಗೆ ಶ್ರೀ ಚನ್ನಬಸವೇಂದ್ರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೂಡಿ ಇವರಿಂದ ಕಲ್ಯಾಣ ಕರ್ನಾಟಕ ರತ್ನ ಎಂಬ ಪ್ರಶಸ್ತಿಯು 2 ತರ ಚಿನ್ನದ ಪದಕ ಮತ್ತು ಫಲಕ ನೀಡಿ ಗೌರವಿಸಲಾಗುತ್ತಿದೆ. ದೇಶಾಭಿರಾಮ್ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪೀಠಾಧಿಪತಿಗಳು ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರಕೂಡ. ಡಾಕ್ಟರ್ ಮಹೇಶ್ ಜೋಶಿ, ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು. ಇವರನ್ನು ಶ್ರೀಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು 2 ತೊಲೆ ಚಿನ್ನದ ಪದಕದೊಂದಿಗೆ 2022ನೇ ಸಾಲಿನ ಕಲ್ಯಾಣ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಬಸವ ಕಲ್ಯಾಣ ತಾಲೂಕಿನ ಶಾಸಕರಾದ ಶರಣು ಸಲ್ಗರ್, ಸಮ್ಮೇಳನದ ಅಧ್ಯಕ್ಷರಾದ ಎಸ್ಎಂ ಜನ್ವಾಡಕರ್, ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸುರೇಶ್ ಚನ್ನಶೆಟ್ಟಿ, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಾಂತಲಿಂಗ್ ಮಡಪತಿ, ಬಿಕೆಡಿಬಿ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ರಾಜ್ಕುಮಾರ್ ಬಿರಾದರ್ ಸಿರಿಗಾಪುರ, ಮಲ್ಲಿನಾಥ್ಕೆ ಹಿರೇಮಠ್ ಹಾರ್ಕೂಡ, ಅಪ್ಪಣ್ಣ ಜನ್ವಾಡ ಹಾರ್ಕೂಡ, ಚನ್ನಬಸಯ್ಯ ಮಠ್ ದೇವಣಗಾಂವ್ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡ ನಾಡು ಬಹಳಷ್ಟು ಉತ್ಕೃಷ್ಟಮಯವಾಗುತ್ತೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಜೊತೆಗೆ ಇದೀಗ ತಾನೇ ನಮ್ಮ ಒಂದು ಶ್ರೀಮಠದ ಅಪ್ಪಾಜಿಯವರು ನಾಡೋಜ ಮಹೇಶ್ ಜೋಶಿ ಸರ್ ಅವರಿಗೆ ಕಲ್ಯಾಣ ಕರ್ನಾಟಕ
ರತ್ನ ಪ್ರಶಸ್ತಿ ಪ್ರದಾನ ಮಾಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.